ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ತುಂಗಾ ಪಾಕಶಾಲೆ. ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇವತ್ತು ಈಸಿಯಾಗಿಯೇ ಮನೇಲಿ ವೆಜ್ ಮೋಮೋಸ್ ಮಾಡೋದು ಹೇಗೆ ಅಂತ ನೋಡೋಣ. ತುಂಬಾ ಚೆನ್ನಾಗಿರುತ್ತೆ, ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫ್ರೆಂಡ್ಸ್, ಮೊದಲಿಗೆ ಒಂದು ಕಡಾಯಿ ಬಿಸಿ ಇಟ್ಟಿದ್ದೀನಿ, ಒಂದು 2 ಟೇಬಲ್ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊತಾ ಇದ್ದೀನಿ. ಎಣ್ಣೆ ಬಿಸಿಯಾಗಿದೆ, ಒಂದು 3 ಈರುಳ್ಳಿನ ನೋಡಿ ಸಣ್ಣದಾಗಿ ಕಟ್ ಮಾಡಬೇಕಾಗತ್ತೆ. ಈರುಳ್ಳಿ ಹಾಕೊತಾ ಇದ್ದೀನಿ. ಫ್ರೆಂಡ್ಸ್, ಎಷ್ಟು ಚೆಂದಾಗಿ ನೀವು ಕಟ್ ಮಾಡೋದಕ್ಕಾಗುತ್ತೆ ಅಷ್ಟು ಚೆಂದಾಗಿ ಕಟ್ ಮಾಡಿ ಹಾಕಿ ಈರುಳ್ಳಿ ಫ್ರೈ ಮಾಡಿ. ಒಂದು 1 ಟೇಬಲ್ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ತಾ ಇದ್ದೀನಿ ಇಲ್ಲಿ. ಇದು ಖಾರಕ್ಕೆ ಮಿಕ್ಸ್ ಮಾಡಿ ಸಣ್ಣದಾಗಿ ಹಚ್ಚಿರೋಂಥ 1 ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡಿ. ಫ್ರೆಂಡ್ಸ್, ಈಗ ಸಣ್ಣದಾಗಿ ಹಚ್ಚಿರೋಂಥ ಎಲೆಕೋಸು ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡಿ. ಫ್ರೆಂಡ್ಸ್, ಈಗ ಒಂದು ಸ್ವಲ್ಪ ತುರಿದಿರೋಂಥ ಕ್ಯಾರೆಟ್ ಹಾಕ್ತಾ ಇದ್ದೀನಿ. 2 ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ, ಕ್ಯಾರೆಟ್ ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡಿ. ಫ್ರೆಂಡ್ಸ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡಿ. ಫ್ರೆಂಡ್ಸ್, 1/4 ಟೀಸ್ಪೂನ್ ಅಷ್ಟು ಗರಂ ಮಸಾಲ ಹಾಕ್ಕೊಳ್ಳಿ, ಸಾಕು. ಇದು ಫುಲ್ಲು ಬೇಯಿಸ್ಬೇಕು ಅಂತ ಏನಿಲ್ಲ, ಒಂದು ಸ್ವಲ್ಪ ಹಸಿ ವಾಸನೆ ಹೋದರೆ ಸಾಕು, ನಾವು ಸ್ಟೀಮ್ ಮಾಡ್ತೀವಿ ಅದರಲ್ಲಿ ಬೇಯುತ್ತೆ. ನೋಡಿ, ಸಾಕು. ಈಗ ಸ್ಟೌ ಆಫ್ ಮಾಡ್ಕೊಂಬೋಣ. ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ, 1 ಕಪ್ ಆಗೋಷ್ಟು ಮೈದಾ ಹಿಟ್ಟು ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ, ಒಂದು ಸ್ವಲ್ಪ ಎಣ್ಣೆ. ಮೊದಲಿಗೆ ಡ್ರೈ ಮಿಕ್ಸ್ ಮಾಡಿ. ಇದಕ್ಕೀಗ ಒಂದು ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ನಾವು ಚಪಾತಿ ಹಿಟ್ಟಿಗೆ ಕಲಿಸ್ತೀವಿ, ಸೇಮ್ ಅದೇ ಥರನೇ ಕಲಿಸ್ಬೇಕಾಗತ್ತೆ. ನೋಡಿ, ಈ ರೀತಿ ಕಲಿಸ್ಕೊಬೇಕು. ಒಂಚೂರು ಕೈ ಗಂಟಬಾರ್ದು. ನಾವು ಚಪಾತಿ ಹಿಟ್ಟು ಯಾವ ಥರ ಕಲಿಸ್ತೀವಿ ಅದೇ ಥರನೇ ಕಲಿಸ್ಕೊಂಡ್ರೆ ಸಾಕು. ಫ್ರೆಂಡ್ಸ್, ನೋಡಿ, ಸ್ಟಫಿಂಗ್ ಆರಿ ತಣ್ಣಗಾಗಿದೆ. ಈಗ ಇದು ರೆಡಿ ಮಾಡ್ಕೊಳ್ಳೋಣ. ಇದು ನೆನೆಯೋದೇನು ಅವಶ್ಯಕತೆ ಇಲ್ಲ, ಇಟ್ಟು ಆಗಲೇ ಕಲಸಿ ಆಗಲೇ ಮಾಡ್ಬೋದು. ನಾವು ಪೂರಿಗೆ ಎಷ್ಟು ತಗೊಳ್ತೀವಲ್ಲ ಅಷ್ಟು ಉಂಡೆ ತಗೊಳ್ಳಿ. ಫ್ರೆಂಡ್ಸ್, ಒಂದು ಸ್ವಲ್ಪ ಮೈದಾ ಹಿಟ್ಟು ಹಾಕ್ತಾ ಇದ್ದೀನಿ. ಈಗ ಪೂರಿ ಥರ ಲಟ್ಟಿಸ್ಕೊಬೇಕಾಗತ್ತೆ. ಫ್ರೆಂಡ್ಸ್, ಒಂದು ಸ್ವಲ್ಪ ತೆಳುಗು ಲಟ್ಟಿಸಿ, ಪೂರಿಗಾದರೆ ಒಂದು ಸ್ವಲ್ಪ ದಪ್ಪ ಇರುತ್ತೆ. ನೋಡಿ, ಸಾಕು, ಇಷ್ಟು ತೆಳ್ಳಗಿರಬೇಕು. ಈಗ ಇದಕ್ಕೆ ನಾವು ಮಾಡಿಟ್ಕೊಂಡಿರೋಂಥ ಸ್ಟಫಿಂಗ್ ಫಿಲ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನೋಡಿ, ಈ ರೀತಿ ಫ್ರಿಲ್ ಥರ ಮಾಡ್ಕೊಂಡೋಗಿ. ಈಗ ನಾವು ಹೇಗೆ ಮೋದಕ ಮಾಡ್ತೀವಲ್ಲ ಸೇಮ್ ಅದೇ ಥರನೇ. ನೋಡಿ, ಈ ರೀತಿ ಲಾಸ್ಟಿಗೆ ಲಾಕ್ ಮಾಡಿ. ನೋಡಿ, ರೆಡಿ ಆಯಿತು ಮೋಮೋಸ್. ಎಲ್ಲ ಇದೇ ಥರನೇ ಮಾಡ್ಕೊಳ್ಳೋಣ. ನೋಡಿ, ಎಲ್ಲ ರೆಡಿ ಆಗಿದೆ. ಇಲ್ಲಿ ಇಡ್ಲಿ ಪ್ಲೇಟ್ ತೊಗೊಂಡಿದ್ದೀನಿ. ಇಡ್ಲಿ ಪ್ಲೇಟ್ಗೆಲ್ಲ ಒಂದು ಸ್ವಲ್ಪ ಎಣ್ಣೆ ಹಾಕ್ಬೇಕಾಗತ್ತೆ. ಮೋಮೋಸ್ ಎಲ್ಲ ಒಂದೊಂದು ಹಾಗೆ ಇಡಬೇಕಾಗತ್ತೆ. ಇದಕ್ಕೂ ಅಷ್ಟೇ, ಮೇಲೊಂದು ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ಇಡ್ಲಿ ಪಾತ್ರೆಗೆ ನಾನು ಆಲ್ರೆಡಿ ನೀರು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ, ಬಿಸಿಯಾಗಿದೆ. ಫ್ರೆಂಡ್ಸ್, ಈಗ ಒಂದೊಂದೇ ಪ್ಲೇಟ್ ಇಡೋಣ. ಫ್ರೆಂಡ್ಸ್, ಇದು ಒಂದು 10 ರಿಂದ 12 ನಿಮಿಷ ಇದು ಚೆನ್ನಾಗಿ ಬೇಯಬೇಕಾಗತ್ತೆ. ಮೈದಾ ಅಲ್ವಾ, ಒಂದು 12 ನಿಮಿಷ ಚೆನ್ನಾಗಿ ಇದನ್ನು ಬೇಯಿಸೋಣ. ಫ್ರೆಂಡ್ಸ್, ಒಂದು 12-13 ನಿಮಿಷ ಆಗಿದೆ, ಲಿಡ್ ಓಪನ್ ಮಾಡಿ ನೋಡೋಣ.
ಫ್ರೆಂಡ್ಸ್ ಬೆಂದಿದೆ ನೋಡಿ ಮೊಮೋಸ್, 12 ನಿಮಿಷ, ಕರೆಕ್ಟಾಗಿ 12 ನಿಮಿಷ ಆಗಿದೆ. ಸಾಕು, ಇದೊಂದು ಸ್ವಲ್ಪ ಆರಿ ತಣ್ಣಗಾದ್ಮೇಲೆ ಎತ್ಕೊಬೇಕಾಗತ್ತೆ. ಒಂದು ಸ್ವಲ್ಪ ಆರಬೇಕು, ಇಲ್ಲಾಂದರೆ ಎಲ್ಲ ಪ್ಲೇಟಿಗೆ ಕಚ್ಕೊಂಬಿಡುತ್ತೆ. ಸೊ ಅದಕ್ಕೆ ಒಂದು ಸ್ವಲ್ಪ ಆರಲಿ ಫ್ರೆಂಡ್ಸ್. ಒಂದು 2 ನಿಮಿಷ ಅಥವಾ 1 ನಿಮಿಷ ಬಿಟ್ಟರೆ ಸಾಕಾಗುತ್ತೆ, ಈಸಿಯಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ರೆಡಿ ಆಯಿತು ವೆಜ್ ಮೊಮೋಸ್. ವೆಜ್ ಮೊಮೋಸ್ ರೆಡಿ ಆಗಿದೆ. ನಾನು ಟೊಮೆಟೊ ಚಟ್ನಿ ಜೊತೆ ಸರ್ವ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಮಕ್ಳಿಗೆ ಬ್ರೇಕ್ಫಾಸ್ಟ್ಗಾದರೂ ಲಂಚ್ ಬಾಕ್ಸಿಗಾದರೂ ಕಳಿಸ್ಬೋದು, ಇಲ್ಲ ಸಂಜೆ ಟೈಮ್ ಟಿಫನ್ ಟೈಮ್ಗಾದರೂ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ನಿಮಗೆ ವಿಡಿಯೋ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾನು ಅದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.